ಲಿಂಗರಾಜ್ ಆರಾಮಾ? ಆರಾಮು ಸರ್. ಏನ್ ಸರ್ ಚಂದನವನ ಸರ್, ನೀವ್ ಆರಾಮಾ? ಓ ನಾನು ಆರಾಮು ಸರ್. ಈಗ ತೋಟದಿಂದ ಬರ್ತಾ ಇದ್ದೆ, ಮನೆ ಹತ್ರ ಒಂದು ಟ್ರ್ಯಾಕ್ಟರ್ ಆರ್ಡರ್ ಮಾಡಿದ್ದೆ ಸರ್, ಅದಕ್ಕೆ ಬಂದು ಮನೆ ಹತ್ರ ನಿಂತು ಬಿಟ್ಟಿದ್ಯಂತೆ. ಅದಕ್ಕೆ ಹೆಂಗಿದೆ ನೋಡೋಣ ಅಂತ ಬೇಗ ಹೋಗ್ತಾ ಇದ್ದೀನಿ. ಫುಲ್ ಜವಾಬ್ದಾರಿ ನಿಲ್ದೆ ಆಗ್ಬಿಟ್ಟಿದ್ಯಲ್ಲ ಮನೆಯದು. ಹ್ಞೂ ಸರ್, ತಂದೆಯವರು ಸತ್ತೋದ್ಮೇಲೆ ಮನೆ ಕಡೆ ಹೊಲ ತೋಟದ ಕಡೆ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಬಿದ್ಬಿಟ್ಟಿದೆ ಸರ್. ಹೌದಾ ಸರ್? ಸೊ ಮನೆ ತೋಟ ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದೆಯಾ? ಹೌದೌದು ಸರ್, ಎಲ್ಲ ನೋಡ್ಕೊತಾ ಇದ್ದೀನಿ. ಅಲ್ಲ ಟ್ರ್ಯಾಕ್ಟರ್ ತಂದಿದ್ದೀನಿ ಅಂದಲ್ಲ, ಏನ್ ಬೆಂಗಳೂರಿಗೆ ಹೋಗ್ಬಿಟ್ಟು ತಗೊಂಡ್ಬಂದೆ ಹೆಂಗೆ? ಅಯ್ಯೋ, ಬೆಂಗಳೂರಿಗೆ ಹೋಗ್ಬಿಟ್ಟು ಯಾರು ಸುತ್ತಾಡಿಸ್ತಾರ ಸರ್ ಎರಡ್ ಮೂರು ದಿನ? ಈಗೆಲ್ಲ ಅವಕಾಶಗಳು ಚೆನ್ನಾಗಿದೆ ಸರ್. ಹೌದಾ? ಮನೇಲೇ ಕುತ್ಕೊಂಡು ಸರ್, ಆಪ್ ಮೂಲಕ ಮನೇಲಿ ಕುತ್ಕೊಂಡ್ಬಿಟ್ಟು ಬುಕ್ ಮಾಡಿದೆ ಸರ್. ಆಲ್ರೆಡಿ ಬಂದು ಮನೆ ಮುಂದೆ ನಿಂತಿದೆ ಸರ್ ಟ್ರ್ಯಾಕ್ಟರ್. ಹೌದಾ, ಅಷ್ಟು ಬೇಗ? ಯಾವ್ದು ಆಪ್ ಅದು ಸರ್? ಅದು ಕಿಸಾನ್ ಗೇಟ್ ವೇ ಆಪ್ ಅಂತ ಸರ್. ಹಂಗಾಗಿ ಬಹಳ ಯೂಸ್ಫುಲ್ ಆಪ್ ಸರ್ ಅದು ನಮ್ಮ ರೈತರಿಗೆ. ಅಂದ್ರೆ ಮನೇಲೆ ಕೂತ್ಕೊಂಡು ನೀವು ಟ್ರ್ಯಾಕ್ಟರ್ ಕೂಡ ಆರ್ಡರ್ ಮಾಡ್ಬಿಡ್ಬೋದು. ಹ್ಞೂ ಸರ್, ಟ್ರ್ಯಾಕ್ಟರ್ ಏನ್ ಬೇಕು ಎಲ್ಲಾನು ಆರ್ಡರ್ ಮಾಡ್ಬೋದು ಸರ್ ಅದರಲ್ಲಿ, ರೈತರಿಗೆ ಬೇಕಾಗಿರೋದು. ಹೌದಾ? ನಾನು ಅದರಲ್ಲೇ ಆರ್ಡರ್ ಮಾಡಿದ್ದೆ ಸರ್, ಬಂದ್ಬಿಟ್ಟಿದೆ ಆಲ್ರೆಡಿ ಮನೇಲಿದೆ. ಹಾಗಾದ್ರೆ ಸ್ವಲ್ಪ ನಮ್ಮ ರೈತರಿಗೂ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೋದಲ್ಲ? ಅದೇ ಖಂಡಿತ ಸರ್, ನಾನು ಒಬ್ಬ ರೈತ ಆಗ್ಬಿಟ್ಟು ನಮ್ ರೈತರಿಗೆ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ನಡೀತಾ? ಬನ್ನಿ ಸರ್, ಇಲ್ಲೇ ಒಂದ್ 5 ನಿಮಿಷ ನಿಮ್ಗೆ ಅರ್ಜೆಂಟ್ ಅಲ್ಲಿ ಹೋಗ್ತಾ ಇದ್ದೆ, ಬಟ್ ಆದ್ರೂ ನಮ್ ರೈತರಿಗೋಸ್ಕರ ಇದನ್ನ ನಾನು ಹೇಳಲೇಬೇಕು. ಒಂದ್ 5 ನಿಮಿಷ ಇಲ್ಲೇ ನಿಂತ್ಕೊಂಡು ಕಾಶಿ ನಿಮ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಸರ್, ಹೆಂಗಿದೆ ಯಾವ ಆಪ್ ಅಂತ. ನಿಂಗ್ ನಿಲ್ಸಿ ಹಾಗಾದ್ರೆ, ಕಿಸಾನ್ ಗೇಟ್ ವೇ ಅಂತ ಆಪ್ ಅಂತ ಹೇಳಿದ್ರಲ್ಲ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೆಂಗೆ ನಮ್ಮ ರೈತರು? ಸರ್ ಬಹಳ ಸಿಂಪಲ್ ಸರ್, ಎಲ್ಲರ ಹತ್ರ ಮೊಬೈಲ್ ಇರುತ್ತಲ್ಲ ಸರ್, ಅವ್ರು ಪ್ಲೇಸ್ಟೋರ್ ಹೋಗ್ಬಿಟ್ಟು ಕಿಸಾನ್ ಗೇಟ್ ವೇ ಅಂತ ಕೊಟ್ರೆ ಸಾಕು ಸರ್, ಆಪ್ ಬಂದ್ಬಿಡುತ್ತೆ. ಕಿಸಾನ್ ಗೇಟ್ ವೇ ಅಂತ ಟೈಪ್ ಮಾಡಿದ್ರೆ ಸಾಕು? ಸಾಕು ಸರ್, ಕಿಸಾನ್ ಗೇಟ್ ವೇ ಅಂತ ಸರ್ಚ್ ಮಾಡ್ಬಿಟ್ರೆ ಆಪ್ ಬಂದ್ಬಿಡುತ್ತೆ. ನೀವು ಡೌನ್ಲೋಡ್ ಕೊಟ್ಟು ನಿಮ್ಮ ಹೆಸರು ಮತ್ತೆ ಮೊಬೈಲ್ ನಂಬರ್ ಹಾಕ್ಬಿಟ್ರೆ ಸರ್, ಆಮೇಲೆ ಇಲ್ಲಿ ಫಾರ್ಮರ್ ಅಂತ ರಿಜಿಸ್ಟರ್ ಮಾಡ್ಕೋಬಹುದು ಸರ್ ನಾವು. ಹೌದಾ ಸರ್? ಸೊ ಈಗ ನಾನು ಫಾರ್ಮರ್ ಆಗಿ ರಿಜಿಸ್ಟರ್ ಆದೆ, ಸೊ ಅದನ್ನ ಏನೆಲ್ಲ ತಗೋಬಹುದು ಸರ್? ಎಲ್ಲ ತಗೋಬಹುದು ಸರ್. ಕೃಷಿಗೆ ಒಬ್ಬ ರೈತ ಬೆಳೆ ಬೆಳಿಲಿಕ್ಕೆ ಏನ್ ಮಾಡ್ಬೋದು ಎಲ್ಲ ತಗೋಬಹುದು ಸರ್. ಈಗ ನಮ್ಮ ಹತ್ರ ಭೂಮಿ ಇದೆ ಅಂತ ಹೇಳ್ಕೊಳ್ಳಿ ಸರ್. ಈಗ ಫಸ್ಟ್ ಆ ಭೂಮಿಗೆ ನಾವು ಬಿತ್ತನೆ ಮಾಡ್ಬೇಕು, ನಮ್ಗೆ ಬೀಜಗಳು ಬೇಕು ಸರ್, ಸೀಡ್ಸ್. ಆ ಸೀಡ್ಸ್ ಬೇಕಾ? ಕಿಸಾನ್ ಗೇಟ್ ವೇಲ್ ಸಿಗುತ್ತೆ ಸರ್. ಅದಾದ್ಮೇಲೆ ಅದಕ್ಕೆ ನಾವು ಫರ್ಟಿಲೈಸರ್ ಹಾಕ್ಬೇಕು, ಅದು ಕೂಡ ಕಿಸಾನ್ ಗೇಟ್ ವೇಲ್ ಸಿಗುತ್ತೆ ಸರ್. ಅದಾದ್ಮೇಲೆ ಬೆಳೆ ಬಂದ್ಬಿಟ್ಟಿದೆ ನಮ್ಗೆ, ಈಗ ಅದನ್ನ ಕಟಾವು ಮಾಡ್ಬೇಕು, ಆ ಮಷಿನರಿಗಳು ಬೆಳಬೇಕಲ್ಲ ಸರ್ ನಮ್ಗೆ, ಅದು ಕೂಡ ಕಿಸಾನ್ ಗೇಟ್ ವೇ ಅಲ್ಲೇ ಸಿಗುತ್ತೆ ಸರ್ ನಮ್ಗೆ. ಆಮೇಲೆ ಬಂದಿರೋ ಬೆಳೆನ ಮಾರ್ಬೇಕಾ ನೀವು, ಅದಕ್ಕೂ ಕೂಡ ಅದೇ ಆಪ್ ಅಲ್ಲಿ ಎಲ್ಲ ಅವಕಾಶ ಇದೆ ಸರ್. ಇಷ್ಟೆಲ್ಲ ಎಲ್ಲ ಇದೆ ಸರ್. ಅಷ್ಟೇ ಅಲ್ಲ ಸರ್, ಈಗ ನಾವು ನಮ್ಗೇನಾದ್ರು ಹಸು ಬೇಕಾ, ಅಥವಾ ನಮ್ಗೇನಾದ್ರು ಕುದುರೆ ಬೇಕಾಗಿರ್ಬೋದು, ಏನಾದ್ರು ಬೇಕು ನಮ್ಗೆ ಕೃಷಿಗೆ ಬೇಕಾಗಿರೋದು ಅಂತಂದ್ರೆ ಎಲ್ಲ ಪ್ರಾಣಿಗಳು ಅದ್ರಲ್ಲಿ ಸಿಗುತ್ತೆ. ಮೇಕೆ ಕುರಿ ಎಲ್ಲ ಸಿಗುತ್ತೆ, ಮಷಿನರೀಸು ಸಿಗುತ್ತೆ, ಮತ್ತೆ ನಾವು ತಗೊಂಡ್ರದ್ದು ಎಲ್ಲಾನು ಮಾರ್ಬೋದು ಸರ್ ಅದ್ರಲ್ಲಿ. ಹೌದಾ ಸರ್? ಸೊ ಈಗೇನ್ ನನ್ನ ಕಿಸಾನ್ ಗೇಟ್ ವೇಗ್ ಹೋಗ್ಬಿಟ್ಟು ನನಗೆ ಏನ್ ಇಷ್ಟ ಆಗುತ್ತೆ ಅದನ್ನ ತಗೋಬಹುದು? ಹೌದು ಸರ್, ಏನ್ ಬೇಕು ಕೃಷಿಗೆ ಬೇಕಾದ್ರೆ ಎಲ್ಲ ತಗೋಬಹುದು ಸರ್ ಆಪ್ ಅಲ್ಲೇ. ನಾವು ತುಂಬಾ ಯೂಸ್ಫುಲ್ ಆಗಿರುವಂತ ಒಂದು ಆಪ್ ಸರ್, ಮುಂದೆ ಒಂದಿನ ರೆವಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ ಸರ್ ಇದು. ಆಮೇಲೆ ಮಷಿನ್ ಬೇಕಾಗಿದೆ ನನಗೆ, ಎಲ್ಲಿ ಸಿಗುತ್ತೆ ಅಂತಾನೇ ಗೊತ್ತಿರಲ್ಲ ಸರ್ ನಮ್ಗೆ, ಎಲ್ಲಿ ಅಂತ ಅಲ್ಲಿ ಅದು ಸರ್. ಹಾಗೆ ಈ ರೀತಿ ಆಪ್ ಕೊಟ್ಟಿದ್ರಲ್ಲ ಸರ್ ಅವರು, ನಾವು ಕುತ್ಕೊಂಡಲ್ಲೇ ಮನೇಲಿ ನೋಡ್ಬೋದು ಸರ್ ಯಾವ ಆಪ್ ಅದ್ರಲ್ಲಿ ಯಾವ ಮಷಿನ್ ಬೇಕು, ಅಥವಾ ನನ್ಗೆ ಬೆಳೆದಿರೋ ಬೆಳೆನ ಹೆಂಗ್ ಮಾರ್ಬೇಕು, ಇದ್ರಲ್ಲಿ ನೋಡ್ಬಿಟ್ರೆ ಎಲ್ಲ ಮಾಹಿತಿ ಇದೆ ಸರ್ ಇದ್ರಲ್ಲಿ. ನಿಲ್ಸಿ ಲಿಂಗರಾಜ್. ಓಹೋ, ಚಂದನವನ ಸರ್, ನೀವೇನ್ ಸರ್ ಇಲ್ಲಿ? ಓ, ಇಲ್ಲೇ ಬಂದಿದ್ದೆ ಸರ್ ಒಂದು ವಿಡಿಯೋ ಮಾಡಕ್ಕೆ. ಏನ್ ಸಮಾಚಾರ, ಏನ್ ಫಾಸ್ಟ್ ಆಗಿ ಹೋಗ್ತಾ ಇದೀಯಾ? ಏ ಇಲ್ಲ ಸರ್, ಹೋಗ್ತಾ ಇದ್ದೆ ಸರ್ ಹಂಗೆ ಮನೇಲಿ ಆರಾಮಾಗಿ. ಈಗ ತೋಟದಿಂದ ಕೆಲಸ ಮುಗಿಸ್ನಲ್ಲ, ಹೊಟ್ಟೆ ಬೇರೆ ಹಸಿತ ಇತ್ತು ಸರ್. ಹೌದಾ? ಅದಕ್ಕೆ ಹೋಗಿ ಊಟ ಮಾಡ್ಬಿಡೋಣ, ಮತ್ತೆ ತೋಟಕ್ಕೆ ಹೋಗ್ಬೇಕಂತ ಹೋಗ್ತಾ ಇದ್ದೆ ಸರ್. ಓ, ಬೆಳಗ್ಗೆ ಕೆಲಸ ಆಗದ್ರೆ? ಹ್ಞೂ ಸರ್, ಕೆಲಸ ಇದ್ದಿದ್ದೆಲ್ಲ ಸರ್ ಡೈಲಿ. ಹೌದೌದೌದು. ಅಲ್ಲ, ಈಗ ಮೊನ್ನೆ ಟ್ರ್ಯಾಕ್ಟರ್ ತಗೊಂಡಿದ್ರಲ್ಲ ಕಿಸಾನ್ ಗೇಟ್ ವೇಲ್ಲಿ, ಸರ್ ಹೆಂಗಿದೆ, ಚೆನ್ನಾಗಿದ್ಯಾ? ಚೆನ್ನಾಗಿದೆ ಅಂತ ಕೇಳ್ತಿರಲ್ಲ ಸರ್, ಮಸ್ತಾಗಿ ರನ್ ಆಗ್ತಾ ಇದೆ ಟ್ರ್ಯಾಕ್ಟರ್. ಹೌದಾ? ಅಯ್ಯೋ, ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಸರ್, ಇನ್ನೊಂದು ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಓ, ಸೂಪರ್ ಆಗದ್ರೆ. ಹ್ಞೂ ಸರ್. ಮತ್ತೆ ತೋಟದಲ್ಲಿ ಏನ್ ಕೆಲಸ ಐತಿ ಇವತ್ತು ಸರ್? ಇವತ್ತು ನಾನು ಬೆಳೆ ಬೆಳೆದಿದ್ನಲ್ಲ ಸರ್ ಲಾಸ್ಟ್ ಟೈಮು. ಏನ್ ಬೆಳೆದಿದ್ರಿ? ಜೋಳ ಬೆಳೆದಿದ್ದೆ, ಅದೆಲ್ಲ ಬಂತಲ್ಲ ಸರ್, ಕಟಾವ್ ಆಯ್ತು. ಈಗ ಅದನ್ನೆಲ್ಲಾನು ಮಾರ್ಬಿಟ್ಟೆ ಸರ್, ಒಳ್ಳೆ ಬೆಲೆ ಸಿಕ್ತು. ಏನ್ ಕಟಾವ್ ಆದ್ಮೇಲೆ ಹಂಗೆ ಮಾರ್ಬಿಟ್ಟೆ? ಅಲ್ಲೇ ತೋಟದಲ್ಲೇ ಮಾರ್ಬಿಟ್ಟೆ ಸರ್, ಅಲ್ಲೇ ಕುತ್ಕೊಂಡು. ಹೌದಾ? ಹ್ಞೂ ಸರ್. ಅದ್ ಹೆಂಗೆ ನಿಂಗ್ರ ಸರ್? ಇದೇ ಅಲ್ಲ ಸರ್ ನಮ್ ಕಿಸಾನ್ ಗೇಟ್ ವೇ ಆಪ್. ಇಲ್ಲೂ ಕಿಸಾನ್ ಗೇಟ್ ವೇ? ನಾನು ಟ್ರ್ಯಾಕ್ಟರ್ ತಗೊಂಡಿದ್ನಲ್ಲ ಸರ್, ಅದೇ ಆಪು ಸರ್. ಹೌದಾ? ಅಲ್ಲೇ ಕುತ್ಕೊಂಡು ಬೆಳೆ ಏನಿತ್ತು ಅದನ್ನ ಮಾರ್ಬಿಟ್ಟೆ ಸರ್, ಸೆಲ್ ಮಾಡ್ಬಿಟ್ಟೆ ಸರ್. ಓ, ಹಂಗಂದ್ರೆ ಕಿಸಾನ್ ಗೇಟ್ ವೇ ಅಲ್ಲಿ ಸೆಲ್ ಕೂಡ ಮಾಡ್ಬೋದಾ ಸರ್? ಎಲ್ಲಾ ಸೇಲ್ ಮಾಡ್ಬೋದು ಸರ್. ನೀವು ಬೆಳೆದಂತಹ ಹಣ್ಣು, ತರಕಾರಿ, ಜೋಳ, ಕಾಳುಗಳು ಎಲ್ಲಾನು ನಾವು ಅಲ್ಲಿ ಸೇಲ್ ಮಾಡ್ಬೋದು. ಇಲ್ಲ, ನಿಮ್ಮ ಹತ್ರ ಕುರಿ ಇದೆಯಾ, ಹಸು ಇದೆಯಾ, ಮೇಕೆ ಇದೆಯಾ, ಕೋಳಿ ಇದೆಯಾ, ಕುದುರೆ ಇದೆಯಾ ಸರ್, ಎಲ್ಲಾನು ನಾವು ಸೇಲ್ ಮಾಡ್ಬೋದು ಸರ್. ನಿಮ್ ಜಮೀನು ಸಹ ನೀವು ಅದರಲ್ಲಿ ಸೇಲ್ ಮಾಡ್ಬೋದು ಸರ್. ಹೌದಾ? ಹ್ಞೂ ಸರ್. ಅಂದ್ರೆ ಟ್ರ್ಯಾಕ್ಟರ್ ಕೂಡ ನೀವು ತಗೊಂಡಿದ್ರಿ, ಅದು ಕೂಡ ಮತ್ತೆ ಸೇಲ್ ಮಾಡ್ಬೋದಾ ಹೆಂಗೆ ಸರ್? ಅದನ್ನು ಸೇಲ್ ಮಾಡ್ಬೋದು ಸರ್, ನಾನು ಏನ್ ತಗೊಂಡಿದ್ದೀನಲ್ಲ ಸರ್, ಅದನ್ನು ಸೇಲ್ ಮಾಡ್ಬೇಕಂದ್ರೆ ನಾನು ಬೇರೆ ತಗೋಬಹುದು ಸರ್. ಹ್ಞೂ ಸರ್, ಅದೇ ಆಪ್ ಕಿಸಾನ್ ಗೇಟ್ ವೇ ಆಪ್ ಅಲ್ಲೇ ನಾವು ಏನ್ ಬೈ ಮಾಡಿದ್ವಿ ಸರ್, ಅಲ್ಲಿ ಆಪ್ಷನ್ ಸೇಲ್ ಮಾಡೋದಕ್ಕೂ ಆಪ್ಷನ್ ಇದೆ ಸರ್ ನಮ್ಗೆ. ನಾವು ನೋಡ್ಬಿಟ್ಟು ಸೇಲ್ ಮಾಡ್ಬೋದು ಸರ್.
ಕಿಸಾನ್ ಗೇಟ್ ವೇ, ಕಿಸಾನ್ ಗೇಟ್ ವೇ. ನಿಗ್ರಾಜ್ ನಿಗ್ರಾಜ್ ಅದ್ರ ಜಮೀನ್ ಹತ್ರನೇ ಸಿಗ್ತೀರಾ? ಏನ್ ಮಾಡೋದು, ನಮ್ ಕೆಲ್ಸ ಅದೇ ಅಲ್ವಾ, ರೈತರನ್ನ ಇಂಟರ್ವ್ಯೂ ಮಾಡೋದು. ಬನ್ನಿ ಬನ್ನಿ ಸರ್, ಮೇನ್ ರೋಡ್ ವರ್ಗು ಬಿಡ್ತೀನಿ. ಹೌದಾ? ಸೂಪರ್ ಸೂಪರ್. ಅಲ್ಲ ನಿಂಗರಾಜ್, ಏನು ಸ್ಟೈಲಿಶ್ ಆಗಿ ಫುಲ್, ಏನು ಸ್ಪೆಕ್ಟ್, ಏನು ಏನ್ ಜೋಶ್ ಅಲ್ಲಿ ಇದೆಯಾ, ಏನ್ ಸಮಾಚಾರ? ನಮ್ ಕಿಸಾನ್ ಗೇಟ್ ವೇ ಇದ್ಮೇಲೆ ಲೈಫ್ ಫುಲ್ ಜಿಂಗಾಲಲ್ಲ ಸರ್. ಹೌದಾ? ಓ, ಕಿಸಾನ್ ಗೇಟ್ ವೇ ಬಂದ್ಮೇಲೆ ಲೈಫೇ ಒಂಥರ ಚೇಂಜ್ ಆಗ್ಬಿಟ್ಟಿದೆ ಸರ್. ನಾನು ಇವತ್ತು ಖುಷಿ, ಫುಲ್ ಖುಷಿಯಲ್ಲಿ ಎಲ್ಲೋ ಹೋಗ್ಬಿಟ್ಟು ಬಂದಂಗ್ ಕಾಣ್ತಾ ಇದೀಯಾ ಸರ್. ನಮ್ದು ಇನ್ನೊಂದು ಜಮೀನ್ ಇತ್ತು, ಇವತ್ತಲ್ಲಿ ಬೋರ್ವೆಲ್ ಹಾಕ್ಸಿದ್ದೆ ಸರ್, ಫುಲ್ ನೀರ್ ಬಿದ್ಬಿಟ್ಟಿದೆ ಸರ್. ಹಂಗಾಗಿ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದೆ ಇವತ್ತು ನನಗೆ. ಹೌದಾ ಸರ್? ಏನ್ ಬೋರ್ವೆಲ್ ಬಂದ್ಬಿಟ್ಟು ಎಲ್ಲ ಬೆಂಗಳೂರು ಇಲ್ಲ ತಮಿಳ್ನಾಡಿಂದ ಬುಕ್ ಮಾಡಿದ್ರ ಹಿಂಗೆ? ಏನ್ ಸರ್ ನೀವು, ನಮ್ ಕಿಸಾನ್ ಗೇಟ್ ವೇ ಇರ್ಬೇಕಾದ್ರೆ ನಾನೇ ಯಾಕೆ ಸರ್ ಬೇರೆ ರಾಜ್ಯ ಕುಡ್ಕೊಂಡು ಹೋಗ್ಲಿ? ನಿಂಗರಾಜ್ ನೀವ್ ಹೇಳ್ತಿರೋದು ನಿಜನಾ ಸರ್? ಕಿಸಾನ್ ಗೇಟ್ ವೇ ಅಲ್ಲಿ ನಾವು ಬೋರ್ವೆಲ್ ಸಹ ಬುಕ್ ಮಾಡ್ಕೋಬಹುದು ಸರ್. ಬೋರ್ವೆಲ್ ಬುಕ್ ಮಾಡ್ಬೋದಾ? ಬುಕ್ ಮಾಡ್ಕೊಂಡ್ರೆ ಸಾಕು, ಎಲ್ಲ ಸರ್ವಿಸ್ ಇದೆಯಾ ಅದ್ರಲ್ಲ? ಎಲ್ಲಾ ರೀತಿ ಸರ್ವಿಸ್ ಇದೆ. ಬುಕ್ ಮಾಡ್ಕೊಂಡ್ರೆ ಅವರೇ ಬಂದ್ಬಿಟ್ಟು ಬೋರ್ವೆಲ್ ಕೊರೆದ್ಬಿಟ್ಟು ನೀರ್ ಹೊರಗಡೆ ಬರೋವರೆಗೂ ಎಲ್ಲ ಅವರೇ ಜವಾಬ್ದಾರಿ ತಗೊಂಡು ಆಮೇಲೆ ಹೋಗ್ಬಿಡ್ತಾರೆ ಸರ್. ಹೌದಾ ಸರ್? ಓಹೋ, ಸೂಪರ್ ಸೂಪರ್. ಕೃಷಿ ವಿಡಿಯೋಸ್ ಮಾಡ್ತಿರೋ ನಮ್ಗೆ ಗೊತ್ತು, ರೈತರಿಗೆ ಇನ್ಫಾರ್ಮೇಶನ್ ಬೇಕು. ಹೌದು, ಇದನ್ನು ತಿಳಿಸ್ಕೊಡೋಣ ಬನ್ನಿ ಸರ್ ಅವ್ರಿಗೆ. ಇದೊಂದು ಸ್ಪೆಷಲ್ ಅಲ್ವಾ ಹಾಗಾದ್ರೆ? ಬನ್ನಿ ಸರ್ ಹೇಳೋಣ. ಅಲ್ಲ ನಿಂಗರಾಜ್, ಅದೇನೋ ಸ್ಪೆಷಲ್ ಮಾಹಿತಿ ಕೊಡ್ತೀನಿ ಅದ್ರಲ್ಲಿ, ಏನದು? ಸರ್, ನಮ್ಮಂತ ರೈತರಿಗೆ ಈ ಕಿಸಾನ್ ಗೇಟ್ ವೇ ಆಪ್ ಅವರು ಅದೆಂತ ಐಡಿಯಾ ಮಾಡಿದಾರೆ ಸರ್, ಬಹಳ ಉಪಯೋಗ ಆಗುತ್ತೆ ಸರ್. ಸರ್ ಈಗ ನೋಡಿ, ಈ ಕಿಸಾನ್ ಗೇಟ್ ವೇ ಅಲ್ಲಿ ನಾವು ಏನ್ ಬೇಕು ಕೃಷಿಗೆ ಅದನ್ನ ಬೈ ಮಾಡ್ಬೋದು ಸರ್. ಅಷ್ಟೇ ಅಲ್ಲ ಸರ್, ನಮ್ಗೆ ಏನ್ ಮಾರಾಟ ಮಾಡ್ಬೇಕು ಅನ್ಕೊಂಡಿದ್ವಿ ನಾವು ಅದನ್ನ ಸೆಲ್ ಕೂಡ ಮಾಡ್ಬೋದು. ಓ, ಅದ್ರ ಜೊತೆ ಜೊತೆಗೆ ನೀವು ನಿಜ ಇದನ್ನ ಕೇಳ್ಬಿಟ್ರೆ ಶಾಕ್ ಆಗ್ತೀರ ಸರ್, ಸರ್ವಿಸ್ ಕೂಡ ಕೊಡ್ತಾ ಇದಾರೆ ಸರ್. ಸರ್ವಿಸ್? ಅದೆಂತ ಸರ್ವಿಸ್ಗಳು ಸರ್? ಏನೆಲ್ಲ ಸರ್ವಿಸ್ ಇದೆ ಸರ್ ಇಲ್ಲಿ? ಈಗ ನಂದು ಟ್ರ್ಯಾಕ್ಟರ್ ಇದೆ ಅಲ್ಲ ಸರ್, ಅದ್ ಏನಾರ ಆಯ್ತು ಅಂತಂದ್ರೆ ಅವರೇ ಸರ್ವಿಸ್ ಮಾಡ್ಕೊಡ್ತಾರೆ ಸರ್ ಬಂದ್ಬಿಟ್ಟು. ಅಂದ್ರೆ ನಾವೇನ್ ಬುಕ್ ಮಾಡ್ಬೇಕಾ ಸರ್ವಿಸ್? ಹೌದೌದು ಸರ್, ಇವತ್ತು ನಾನು ಬೋರ್ವೆಲ್ ಹಾಕ್ಸಿದ್ದೆ ಅಲ್ವಾ, ನೋಡಿ ಬುಕ್ ಮಾಡ್ಬಿಟ್ಟಿದ್ದೆ, ಅವರೇ ಬಂದ್ರು, ಬಂದ್ಬಿಟ್ಟು ಬೋರ್ವೆಲ್ ನೀರ್ ಕೊರೆದು ಹೋದ್ರು. ಯಾಕಂದ್ರೆ ಅಲ್ಲಿ ಅವ್ರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಸರ್, ಎಲ್ಲಾ ಸರ್ವಿಸ್ ಇರೋಂತವ್ರು ಅಲ್ಲಿದ್ದಾರೆ. ನಮ್ದು ಏನಾರ ಪಂಪ್ ಸೆಟ್ಗಳು, ಮೋಟರ್ಸು ಏನಾರ ಹಾಳಾಗಿತ್ತು ಅಂತ ಅನ್ಕೊಳ್ಳಿ ಸರ್, ಈಗ ನಮ್ಗೆ ಸರ್ವಿಸ್ ಬೇಕು, ರಿಪೇರಿ ಬೇಕಲ್ವಾ, ನಾವು ಕಿಸಾನ್ ಗೇಟ್ ವೇ ಆ್ಯಪ್ ಅಲ್ಲಿ ಹೋಗ್ಬಿಟ್ಟು ನಾವು ನಮ್ಮ ಸರ್ವಿಸ್ನ ಬುಕ್ ಮಾಡ್ಕೊಂಡ್ರೆ ಸರ್ ಬಂದ್ಬಿಟ್ಟು ಸರ್ವಿಸ್ ಮಾಡ್ಕೊಡ್ತಾರೆ ಸರ್. ಈಗ ನಮ್ಮ ತುಂಬ ಜನ ರೈತರು ಕೇಳ್ತಾ ಇದ್ರು ಸರ್, ನಮ್ಮ ಬೆಳೆ ಬೆಳೆದಿದ್ದೀವಿ ನಾವು, ಆಳುಗಳು ಸಿಗ್ತಾ ಇಲ್ಲ, ನಮ್ಮ ಕಟಾನ್ ಮಾಡ್ಬೇಕಂದ್ರೆ ಮಷಿನ್ ತಗೋಬೇಕು ಕಟಾವ್ಗೆ, ಅಷ್ಟು ನಮ್ಮ ಹತ್ರ ಶಕ್ತಿ ಇಲ್ಲ ಅಂತಾರೆ ಸರ್. ಸರ್, ಕಿಸಾನ್ ಗೇಟ್ ವೇ ಆ್ಯಪಲ್ಲಿ ಕಟಾವ್ ಮಾಡೋದಕ್ಕೆ ನಾವು ಸರ್ವಿಸ್ ಅಂತ ಹೇಳಿ ಬುಕ್ ಮಾಡ್ಬಿಟ್ರೆ ಸರ್, ಅವರೇ ಬಂದು ನಮ್ಮ ಬೆಳೆನ ಕಟಾವ್ ಮಾಡಿಕೊಟ್ಟು ಮತ್ತೆ ಹೋಗ್ಬಿಡ್ತಾರೆ ಸರ್. ಸೊ ಈ ರೀತಿ ಎಲ್ಲ ಕೃಷಿಗೆ ಬೇಕಾಗಿರೋ ಎಲ್ಲ ಸರ್ವಿಸು ಇದ್ರಲ್ಲಿ ಸಿಗತ್ತೆ ಅಂತ ಸರ್? ಇಂಥದ್ದಿಲ್ಲ ಅನ್ನಂಗೆ ಇಲ್ಲ ಸರ್. ನಮ್ಮ ಭಾರತದ ಎಲ್ಲ ಕೃಷಿ 60% ಕೃಷಿಕರಿಗೆ ಎಷ್ಟು ಉಪಯೋಗ ಕೊಡ್ಬೋದು ಕಿಸಾನ್ ಗೇಟ್ ವೇ ಆ್ಯಪ್ ಅಷ್ಟು ಯೂಸ್ಫುಲ್ ಆಗೋ ತರ ಬಿಲ್ಡ್ ಮಾಡಿದಾರೆ ಸರ್. ಎಲ್ಲಾ ರೀತಿ ಸರ್ವಿಸ್ ಇದ್ರಲ್ಲಿ ಕೊಡ್ತಾ ಇದಾರೆ ಸರ್. ಓ, ಸೂಪರ್. ಹಾಗಾದ್ರೆ ಸರ್, ಈ ಕಿಸಾನ್ ಗೇಟ್ ವೇ ಆ್ಯಪ್ ಬಗ್ಗೆ ತುಂಬಾ ಮಾಹಿತಿ ಕೊಡ್ರಿ ನಿಂಗರಾಜ್. ಸೊ ಇಷ್ಟೆಲ್ಲ ಅವಕಾಶಗಳು, ಇಷ್ಟೆಲ್ಲ ಚೆನ್ನಾಗಿರುವಂತ ಆ್ಯಪ್ ನ ಯೂಸ್ ಮಾಡ್ಬೇಕಂದ್ರೆ ಹಣ ಏನಾದ್ರೂ ಕಟ್ಟಬೇಕಾ ಹಿಂಗೆ? ಅಯ್ಯೋ, ಯಾವ ದುಡ್ಡು ಕೂಡ ಅವಶ್ಯಕತೆ ಇಲ್ಲ ಸರ್. ಹೌದಾ? ಕಿಸಾನ್ ಗೇಟೆ ಅವರು ತುಂಬಾ ಉಪಯುಕ್ತವಾಗಿರುವಂತ ಆ್ಯಪ್ ಬಿಲ್ಡ್ ಮಾಡಿದಾರೆ ಸರ್, ತುಂಬಾ ಒಳ್ಳೆ ಐಡಿಯಾ ಮಾಡಿದಾರೆ ಸರ್ ಇವರು. ನೋಡಿ ಸರ್, ನಾವಿಲ್ಲಿ ನಾವು ಬೈ ಮಾಡ್ಬೋದು, ಸೇಲ್ ಮಾಡ್ಬೋದು, ಸರ್ವಿಸ್ ಕೂಡ ಮಾಡ್ಕೋಬಹುದು, ಇಂತ ಆಪ್ಷನ್ ಇದೆಯಲ್ಲ. ಹಂಗಾಗಿ ಅವ್ರೇನ್ ದುಡ್ಡೇನಿಲ್ಲ ಸರ್, ಸುಮ್ನೆ ನಾವು ಪ್ಲೇ ಸ್ಟೋರ್ಗೆ ಹೋಗ್ಬೇಕು ಸರ್, ಕಿಸಾನ್ ಗೇಟ್ ವೇ ಅಂತ ನಾವು ಟೈಪ್ ಮಾಡಿದ್ರೆ ಆ್ಯಪ್ ಬರುತ್ತೆ ಸರ್, ಅದನ್ನ ನಾವು ಇನ್ಸ್ಟಾಲ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೋಬೇಕು ಸರ್. ಅಲ್ಲಿ ಫಾರ್ಮರ್ಸ್ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡ್ರೆ ಸಾಕು ಸರ್, ನೀವು ಏನ್ ಸರ್ವಿಸ್ ಬೇಕು, ಸೆಲ್ ಮಾಡ್ಬೇಕು, ಬೈ ಮಾಡ್ಬೇಕು, ಎಲ್ಲಾನು ಫ್ರೀ ಆಗಿದೆ ಸರ್. ಅಂದ್ರೆ ಈಗ ನಾನು ಫಾರ್ಮರ್ ಆಗಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಒಂದು ಪೈಸನು ಕಟ್ಟೋ ಅವಶ್ಯಕತೆ ಇಲ್ಲ, ಫ್ರೀನಾ? ನಾವು ರೈತರಾಗಿ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಒಂದೇ ಒಂದು ನಯಾ ಪೈಸನು ಕಟ್ಟೋ ಅವಶ್ಯಕತೆ ಇರಲ್ಲ ಸರ್. ಹೌದಾ? ಆದ್ರೆ ನಾನೇನಾದ್ರೂ ಸರ್ವಿಸ್ ಪ್ರೊವೈಡರ್ ಆಗಿದ್ರ, ನಾನೇನಾದ್ರು ಇನ್ನೊಬ್ರಿಗೆ ಸರ್ವಿಸ್ ಕೊಡ್ತೀನಿ ಅನ್ನಂಗಿದ್ರೆ ಸರ್ವಿಸ್ ಪ್ರೊವೈಡರ್ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಮಾಲ್ ಅಮೌಂಟ್ ಚಾರ್ಜಸ್ ಇರುತ್ತೆ ಸರ್. ಈಗ ನಾನು ಏನಾದ್ರೂ ಸರ್ವಿಸ್ ಪ್ರೊವೈಡರ್ ಅಂತ ರಿಜಿಸ್ಟರ್ ಮಾಡ್ಕೊಂಡ್ರೆ ಒಂದು ಸ್ಮಾಲ್ ಅಮೌಂಟ್ ಪೇ ಮಾಡ್ಬೇಕು ಅಷ್ಟೇ ಸರ್, ಚಿಕ್ಕದಾಗಿ ಅಮೌಂಟ್ ಇರುತ್ತೆ, ಅದನ್ನ ನೀವು ಪೇ ಮಾಡ್ಬೇಕಾಗತ್ತೆ. ಈಗ ನೋಡಿ ಸರ್, ನಾವು ತುಂಬಾ ಜನ JCB ರಿಪೇರಿ ಮಾಡೋರು, ಟ್ರ್ಯಾಕ್ಟರ್ ರಿಪೇರಿ ಮಾಡೋರು, ಬೋರ್ವೆಲ್ ಹಾಕೋರು ಎಲ್ಲ ಇರ್ತಾರಲ್ಲ ಸರ್, ಅವರೆಲ್ಲ ಬಂದು ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಸರ್ವಿಸ್ ಕೊಡ್ಬೋದು, ಜೊತೆಗೆ ಅರ್ನ್ ಮಾಡ್ಬೋದು ಸರ್. ಓ, ಹಂಗೆ? ಇಲ್ಲಿ ಬಿಸ್ನೆಸ್ ಇಂತ ಒಂದು ಅವಕಾಶ ಕೊಟ್ಟಿದ್ದಾರೆ ಸರ್. ಅಂದ್ರೆ ಇಷ್ಟು ದೊಡ್ಡ ಫಾರ್ಮರ್ ಕಮ್ಯುನಿಟಿನ ರೀಚ್ ಆಗ್ಬೋದು ಅವರು. ಹೌದು, ಒಂದೇ ವೇ ಅಲ್ಲಿ ಒಂದೇ ವೇದಿಕೆ ಮುಖಾಂತರ ರೀಚ್ ಆಗ್ಬೋದು ಸರ್. ಅವರು ಇಲ್ಲಿ ಸಂಪಾದನೆ ಮಾಡ್ಬೋದು, ಉದ್ಯೋಗ
ಕೂಡ ಈ ಒಂದು ಆಪ್ ಅಲ್ಲಿ ಸಿಗುತ್ತೆ ಸರ್ ತುಂಬಾ ಜನಕ್ಕೆ. ಓ ಹಂಗೆ ಅಲ್ವಾ ಹಾಗಾದ್ರೆ? ಓ ಹಾಗಾದ್ರೆ ಕಿಸಾನ್ ಗೇಟ್ ವೇನ ನಮ್ಗೆ ಪರಿಚಯಿಸಿದ್ದಕ್ಕೆ ನಮ್ಮ ರೈತರಿಗೆ ತುಂಬಾ ಥ್ಯಾಂಕ್ಸ್ ನಿಂಗ್ರಾಜ್. ಇರ್ಲಿ ಸರ್, ರೈತರು ನಮ್ ರೈತರು ಬೆಳೆದಿಲ್ಲ ಅಂದ್ರೆ ಹೆಂಗೆ ಸರ್? ನಮ್ ರೈತರು ಎಲ್ಲಾರು ಆಪ್ ಇನ್ಸ್ಟಾಲ್ ಮಾಡ್ಕೊಂಡು ಅವ್ರಿಗೆ ಏನ್ ಸೌಲಭ್ಯ ಬೇಕೋ, ದಲ್ಲಾಳಿಗಳು ಅದು ಇದನ್ನ ಕಾಟ ತಪ್ಪಿಸಿ ತಾವೇ ಸ್ವಯಂ ಪ್ರೇರಿತವಾಗಿ ಮಾರಾಟ ಮಾಡೋದು, ಬೈ ಮಾಡೋದಾಗಿರ್ಬೋದು, ಸರ್ವಿಸ್ ಮಾಡ್ಕೊಳ್ಳೋದಾಗಿರ್ಬೋದು, ಈ ಒಂದು ವ್ಯವಸ್ಥೆಗೆ ಬರ್ಲಿ ಅನ್ನೋದು ನನ್ನ ಉದ್ದೇಶ ಸರ್. ಅಂದ್ರೆ ಮನೇಲಿ ಕೂತು ಇವೆಲ್ಲ ಮಾಡಿಬಿಡ್ಬೋದು ಅಂತೀರಾ? ಹೌದು ಸರ್, ಯಾಕೋ ಎಲ್ಲೋ ಅಲಿಬೇಕು, ಕೆಲಸ ಬಿಟ್ಟು ಹೋಗ್ಬೇಕು, ಟೈಮ್ ವೇಸ್ಟ್ ಆಗುತ್ತೆ ಸರ್, ಆಮೇಲೆ ಫ್ಯಾಮಿಲಿ ಇರುತ್ತೆ, ಎಲ್ಲೆಲ್ಲೋ ಹೋಗಿ ಸುತ್ತಾಡ್ಬೇಕು, ಆಗಲ್ಲ ಸರ್. ಕೈಯಲ್ಲಿ ಸರ್, ಜಂಗಮವಾಣಿ ಕೈಯಲ್ಲಿ ಇರ್ಬೇಕಾದ್ರೆ ಪ್ರಪಂಚನೇ ಇದರಲ್ಲಿದೆ ಸರ್. ಆದ್ರೆ ನಾವು ಬಳಸ್ಬೇಕು ಅಷ್ಟೇ ಸರ್, ಅಲ್ಲೇ ಇನ್ಸ್ಟಾಲ್ ಮಾಡ್ಕೊಂಡು ಏನ್ ಬೇಕು ಅಲ್ಲೇ ಬೈ ಸೆಲ್ ಮಾಡ್ಕೋದ್ರೆ ಒಳ್ಳೇದು ಸರ್ ನಮ್ಮ ರೈತರು. ಓ ಸೂಪರ್ ನಿಂಗ್ರಾಗಿದ್ರೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ನಮಸ್ಕಾರ ಸರ್. ಕಿಸಾನ್ ಗೇಟ್ ವೇ, ಕಿಸಾನ್ ಗೇಟ್ ವೇ, ಕಿಸಾನ್ ಗೇಟ್ ವೇ.